ಕಿರುವಾಣಿ ಓದುಗರಿಗೆ ನಮಸ್ಕಾರ. ಇದೇ ಫೆಬ್ರವರಿ ತಿಂಗಳ ಉತ್ತರಾರ್ಧದಿಂದ ನಮ್ಮ ಐತಿಹಾಸಿಕ ಪರಂಪರೆಯ ಮುಖ್ಯ ತಾಣಗಳಲ್ಲೊಂದಾದ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ಪ್ರಾರಂಭವಾಗಲಿದೆ. 12 ವರ್ಷಗಳಿಗೊಮ್ಮೆ ಜರುಗುವ ಈ ಮಹಾಮಜ್ಜನದಲ್ಲಿ ಜಗತ್ತಿನ ಎಲ್ಲೆಡೆಯಿಂದ ಬರುವ ಭಕ್ತಾದಿಗಳು, ಛಾಯಾಚಿತ್ರ ಗ್ರಾಹಕರು, ಪರಿಸರ ಪ್ರೇಮಿಗಳು, ಶಿಲ್ಪ ಅಧ್ಯಯನಕಾರರು, ಭಾರತೀಯ ಸಂಸ್ಕೃತಿಯಲ್ಲಿ ಆಸಕ್ತಿಯುಳ್ಳ ಎಲ್ಲರೂ ಕೂಡ ಬಂದು ಸೇರುತ್ತಾರೆ. ಶ್ರವಣಬೆಳಗೊಳವೆಂಬ ಪುಟ್ಟ ಊರು ಲಕ್ಷಾಂತರ ಜನಗಳ ಆಕರ್ಷಣೆಯ, ಆಸಕ್ತಿಯ, ಓಡಾಟದ, ಅಧ್ಯಯನದ ಕೇಂದ್ರವಾಗುತ್ತದೆ. ಶ್ರವಣಬೆಳಗೊಳ 2300 ವರ್ಷಗಳ ಐತಿಹಾಸಿಕ ಪರಂಪರೆ ಇರುವ ಊರು. ಇತ್ತೀಚಿನ 50 ವರ್ಷಗಳಲ್ಲಿ ಈ ಊರು ಬಹಳವಾಗಿ ಬೆಳೆದಿದೆ. ಆದರೆ ಇಲ್ಲಿನ ಪಾರಂಪರಿಕ ತಾಣಗಳು ಸುರಕ್ಷಿತವಾಗಿವೆ. ಇಲ್ಲಿನ 35 ಜಿನಾಲಯಗಳಲ್ಲಿ ಬೃಹತ್ತಾಗಿರ್ತಕ್ಕಂಥ 58.8 ಅಡಿ ಎತ್ತರದ ಗೊಮ್ಮಟ ಮೂರ್ತಿಯ ಶಿಲ್ಪ ವೈಭವದಲ್ಲಿ, ಅದಕ್ಕೆ ನಡೆಯುವ ಮಹಾಮಜ್ಜನದಲ್ಲಿ ಬಂದು ಸೇರುವ ಲಕ್ಷಾಂತರ ಜನರ ಕಣ್ಮನಗಳು ತಣಿಯುತ್ತವೆ. ಏನು ಈ ಮಸ್ತಕಾಭಿಷೇಕದ ವಿಶೇಷತೆ? ಈ ಮಹಾಮೂರ್ತಿಗೆ ಮಸ್ತಕಾಭಿಷೇಕ ಅಂದರೆ ತಲೆಯಿಂದ ಬುಡದವರೆಗೂ ಅಭಿಷೇಕವಾಗುವ ಸಾಧ್ಯತೆ ಇರುವುದು ದೀರ್ಘ ಅಂತರದಲ್ಲಿ ಮಾತ್ರ. ಈ ಮಹಾಮಸ್ತಕಾಭಿಷೇಕದ ಸಿದ್ಧತೆಗೆ 3 ವರ್ಷಗಳ ಕಾಲ ತಗಲುತ್ತದೆ. ಆ ಮೂರ್ತಿಯ ಹಿಂಭಾಗದಲ್ಲಿ ತಲೆಯಿಂದಲೂ ಎತ್ತರಕ್ಕೆ ಅಟ್ಟಳಿಕೆಗಳನ್ನು ನಿರ್ಮಿಸಬೇಕು. ಜನಗಳು ಕುಳಿತುಕೊಳ್ಳಲು ಸ್ಥಳಾವಕಾಶವನ್ನು ನಿರ್ಮಿಸಬೇಕು. ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ರಸ್ತೆಗಳು, ನೀರು, ವಸತಿ ಸ್ಥಳ ಇವುಗಳೆಲ್ಲದರ ವ್ಯವಸ್ಥೆಯಾಗಬೇಕು. ಈ ಕಾರಣಕ್ಕಾಗಿ ದೀರ್ಘ ಅಂತರದಲ್ಲಿ ಮಾತ್ರ ನಡೆಯುವ ಈ ಮಹಾನ್ ಉತ್ಸವ ಎಲ್ಲರ ಆಕರ್ಷಣೆಯ, ಅಭಿಮಾನದ, ಭಕ್ತಿಯ, ಶ್ರದ್ಧೆಯ ಕೇಂದ್ರವಾಗುತ್ತದೆ. ಈ ಮಹಾಮಜ್ಜನದಲ್ಲಿ 1008 ಕಲಶಗಳಿಂದ ಜಲಾಭಿಷೇಕವಾಗುತ್ತದೆ. ಇದು 3 ಹಂತಗಳಲ್ಲಿ ನಡೆಯುತ್ತದೆ. ಈ ಜಲಾಭಿಷೇಕವಲ್ಲದೆ ಇಲ್ಲಿ ಇತರ ವಸ್ತುಗಳ ಅಭಿಷೇಕವಾಗುವುದು ಯಾವುದು ಎಂದರೆ ಹಾಲು ಅಂದರೆ ಕ್ಷೀರಾಭಿಷೇಕ, ಇಕ್ಷುರಸ ಅಂದರೆ ಕಬ್ಬಿನ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಅಕ್ಕಿ ಹಿಟ್ಟಿನ ಅಭಿಷೇಕ, ಚೂರ್ಣದ ಅಭಿಷೇಕ, ಅನಂತರ ಅಷ್ಟಗಂಧದ ಅಭಿಷೇಕ, ಅರಿಶಿಣದ ನೀರಿನ ಅಭಿಷೇಕ, ಕುಂಕುಮದ ನೀರಿನ ಓಕುಳಿಯ ಅಭಿಷೇಕ, ಎಲ್ಲವೂ ಮುಗಿದ ಮೇಲೆ ಕೊನೆಯಲ್ಲಿ ಈ ಮಹಾಮೂರ್ತಿಗೆ ಎತ್ತರದಿಂದ ಪುಷ್ಪವೃಷ್ಟಿಯಾಗುತ್ತದೆ. ಈ ಪುಷ್ಪವೃಷ್ಟಿಯ ಸಂದರ್ಭದಲ್ಲಿ 100 ಜಾತಿಯ ಹೂಗಳ ಜೊತೆಗೆ ಚಿನ್ನ ಬೆಳ್ಳಿಯ ಪುಟ್ಟ ಹೂಗಳನ್ನು ಕೂಡ ಅಭಿಷೇಕಿಸಲಾಗುತ್ತದೆ. ಇದು ಜನರೆಲ್ಲರ ಮನಸ್ಸಿನಲ್ಲಿ ಅನಂತ ಕಾಲದವರೆಗೂ ಉಳಿಯುವ ಮಹಾ ನೆನಪಿನ ಮುದ್ರೆಗಳಾಗುತ್ತವೆ. ಶ್ರವಣಬೆಳಗೊಳ 578 ಶಾಸನಗಳು ಇರುವ ಒಂದು ಪವಿತ್ರ ಸ್ಥಳ. ಕನ್ನಡ ಲಿಪಿಯ ಬೆಳವಣಿಗೆಯ ಎಲ್ಲ ಹಂತಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡಬಹುದು. ಇಲ್ಲಿರುವ 35 ಜಿನಾಲಯಗಳಲ್ಲಿ ವಿವಿಧ ರೀತಿಯ ಮೂರ್ತಿಗಳಿವೆ, ವಿವಿಧ ಜಿನರ ಮೂರ್ತಿಗಳಿವೆ. ನೇಮಿನಾಥ, ಪಾರ್ಶ್ವನಾಥ, ಶಾಂತಿನಾಥ ಇಂತಹ ಜಿನಮೂರ್ತಿಗಳಲ್ಲದೆ ಕೂಷ್ಮಾಂಡಿನಿ, ಜ್ವಾಲಾಮಾಲಿನಿ ಇಂತಹ ಶಿಲ್ಪಿಗಳಿವೆ. ಹರಿಪೀಠ 24 ತೀರ್ಥಂಕರನ್ನು ಒಂದೇ ಕಾಲದಲ್ಲಿ ಕಾಣಿಸುವ ಪೀಠವಿದೆ. 2 ಬೆಟ್ಟಗಳ ನಡುವೆ ಸುಂದರವಾದ ಕಲ್ಯಾಣಿ ಇದೆ. ಹೀಗೆ ಶ್ರವಣಬೆಳಗೊಳ ಸಾಹಿತ್ಯ, ಸಂಸ್ಕೃತಿ, ಶಾಸನ, ಶಿಲ್ಪ ಇತ್ಯಾದಿ ಎಲ್ಲ ದೃಷ್ಟಿಗಳಿಂದ ಅಧ್ಯಯನ ಯೋಗ್ಯವಾದ, ಭೇಟಿಗೆ ಯೋಗ್ಯವಾದ ಸ್ಥಳ. ಆದ್ದರಿಂದಲೇ ಇದು ಬಹುಕಾಲದಿಂದಲೂ ಜನರನ್ನು ವಿಶ್ವದೆಲ್ಲೆಡೆಯಿಂದ ಆಕರ್ಷಿಸುತ್ತಿದೆ. ಕಳೆದ 1/2 ಶತಮಾನದಲ್ಲಿ ಇಲ್ಲಿಗೆ ಭೇಟಿ ಕೊಡುವ ವಿದೇಶಿಗರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದೆ. ನೀವು ಬನ್ನಿ. 2018 ಫೆಬ್ರವರಿಯಿಂದ ಹಿಡಿದು ಸುಮಾರು 2 ತಿಂಗಳವರೆಗೆ ನಡೆಯುವ ಈ ಮಹಾಮಜ್ಜನವನ್ನು ನೋಡಿರಿ, ಆನಂದಿಸಿ, ಕಣ್ತುಂಬಿಕೊಳ್ಳಿ. ಶ್ರವಣಬೆಳಗೊಳಕ್ಕೆ ನಿಮಗೆ ಉದಯವಾಣಿಯ ಪರವಾಗಿ ಹಾರ್ದಿಕ ಸ್ವಾಗತ.